ನಮಸ್ಕಾರ, ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪ್ರಧಾನಿ ನರೇಂದ್ರ ಮೋದಿಯವರ ಇತ್ತೀಚಿನ ಮಾಸ್ಕೋ ಭೇಟಿಯ ಸಮಯದಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ಬಾಂಧವ್ಯದ ಮಾತುಕತೆಯ ಬಗ್ಗೆ ಜೋ ಬೈಡನ್ ನೇತೃತ್ವದ ಅಮೆರಿಕ ಆಡಳಿತದ ಹಲವು ಹಿರಿಯ ಅಧಿಕಾರಿಗಳನ್ನು ಕೆರಳಿಸಿದೆ ಅಂತ ಮಾಧ್ಯಮಗಳು ವರದಿ ಮಾಡಿದೆ. ಯುಕ್ರೇನ್ ಮೇಲೆ ಅಮೆರಿಕ ಆಕ್ರಮಣದ ನಂತರ ಪ್ರಧಾನಿ ಮೋದಿಯವರ ಮೊದಲ ರಷ್ಯಾ ಭೇಟಿ ಇದಾಗಿದ್ದು, ಅಮೆರಿಕ ಹಾಗೂ ಭಾರತದ ನಿಕಟ ಸಂಬಂಧಗಳ ಬಗ್ಗೆ ಅಮೆರಿಕದ ಸರ್ಕಾರದ ಒಳಗೆ ಮತ್ತು ಹೊರಗೆ ಟೀಕೆಗಳನ್ನು ಹೊರಹಾಕ್ತಾ ಇದೆ ಅಂತ ಅಮೆರಿಕದ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ರಾಯಭಾರಿ ಎರಿಕ್ ಗಾರ್ಸೆಟಿ ಕೂಡ ಈ ಹಿಂದಿನ ದಿನ ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪ್ರಧಾನಿ ಮೋದಿ ಪುಟಿನ್ ಭೇಟಿಯನ್ನು ಪರೋಕ್ಷವಾಗಿ ಟೀಕಿಸಿದರು. ಭಾರತವು ಅಮೆರಿಕ ಸ್ನೇಹವನ್ನು ಉದಾಸೀನ ಮಾಡಬಾರದು ಅಂತ ಹೇಳಿದರು. ಈ ನಡುವೆ ಅಮೆರಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸುಲ್ಲಿವಾನ್ ನವದೆಹಲಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರತವು ದೀರ್ಘಕಾಲದ ವಿಶ್ವಾಸಾರ್ಹ ಪಾಲುದಾರರಾಗಿ ರಷ್ಯಾ ಮೇಲೆ ಅವಲಂಬಿತವಾಗುವುದು ಉತ್ತಮ ಬೆಳವಣಿಗೆಯಲ್ಲ. ರಷ್ಯಾವು ಚೀನಾಕ್ಕೆ ಹತ್ತಿರ ಆಗ್ತಾ ಇದೆ. ಸಂಘರ್ಷದ ಸಂದರ್ಭದಲ್ಲಿ ಮಾಸ್ಕೋ ನವದೆಹಲಿಯ ವಿರುದ್ಧವಾಗಿ ಹಾಗೂ ಬೀಜಿಂಗ್ ಪರವಾಗಿ ನಿಲ್ಲುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಆಕ್ರಮಣದ ಬಗ್ಗೆ ಪ್ರಧಾನಿ ಮೋದಿ ಸಹಜವಾಗಿ ಕಳವಳಗೊಂಡಿರೋದನ್ನ ನಾವು ನೋಡಿದ್ದೇವೆ. ಚೀನಾದ ಆಕ್ರಮಣದ ಬಗ್ಗೆ ನಾವು ಭಾರತ ಸೇರಿದಂತೆ ವಿಶ್ವದ ಪ್ರತಿಯೊಂದು ದೇಶಕ್ಕೂ ತಿಳಿಸುತ್ತೇವೆ ಅಂತ ಸುಲ್ಲಿವನ್ ಹೇಳಿದ್ದಾರೆ. 2022 ಆರಂಭವಾದ ಯುಕ್ರೇನ್ ಮೇಲಿನ ರಷ್ಯಾದ ಆಕ್ರಮಣವನ್ನು ಭಾರತ ಇಲ್ಲಿವರೆಗೆ ಖಂಡಿಸಿಲ್ಲ. ಈ ಬಗ್ಗೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ಆಕ್ರೋಶ ವ್ಯಕ್ತಪಡಿಸಿವೆ. ನೇಪಾಳದ ಹೆದ್ದಾರಿಯಲ್ಲಿ ಭಾರೀ ಕುಸಿತ ಸಂಭವಿಸಿದ್ದು, ಪರಿಣಾಮ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಎರಡು ಬಸ್ಗಳು ಜಖಂಗೊಂಡು 65 ಪ್ರಯಾಣಿಕರು ನಾಪತ್ತೆಯಾಗಿರುವ ಘಟನೆ ಶುಕ್ರವಾರ ವರದಿಯಾಗಿದೆ. ಚಿತ್ವಾನ್ ಜಿಲ್ಲೆಯ ನಾರಾಯಣ್ ಘಾಟ್ ಮೊಗ್ಲಿಂಗ್ ರಸ್ತೆಯ ಸಿಮಲ್ಟಾಲ್ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದ್ದು, ಈ ವೇಳೆ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಎರಡು ಬಸ್ಗಳು ತ್ರಿಶೂಲಿ ನದಿಯಲ್ಲಿ ಇಬ್ಬರು ಚಾಲಕರು ಸೇರಿ 65 ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಬೆಳಗಿನ ಜಾವ 3:30 ಸುಮಾರಿಗೆ ಭೂಕುಸಿತ ಸಂಭವಿಸಿದ್ದು ಬಸ್ಗಳು ಜಖಂಗೊಂಡಿದೆ. ಸುದ್ದಿ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಆಗಮಿಸಿರುವ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಇನ್ನು ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಪ್ರಚಂಡ ಅವರು ತೀವ್ರ ಆಘಾತ ವ್ಯಕ್ತಪಡಿಸಿದ್ದು, ತಕ್ಷಣದ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ನಿರ್ದೇಶನ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಇಸ್ಲಾಂ ಒಪ್ಕೊಳ್ಳೋದಿಲ್ಲ, ಶಾಲೆಗೆ ಹೋದ ಹೆಣ್ಣು ಮಕ್ಕಳು ವೇಶ್ಯೆಯರಾಗ್ತಾರೆ ಅಂತ ಪಾಕಿಸ್ತಾನಿ ಯೂಟ್ಯೂಬರ್ ಹಸನ್ ಇಕ್ಬಾಲ್ ಚಿಶ್ತಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಪಾಕಿಸ್ತಾನಿ ಯೂಟ್ಯೂಬರ್ ಹಸನ್ ಇಕ್ಬಾಲ್ ಈತ ತನ್ನ ನೂತನ ಹಾಡೊಂದರಲ್ಲಿ ಇಂತಹ ವಿವಾದಾತ್ಮಕ ಹೇಳಿಕೆ ನೀಡಿದ್ದು, ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಖಂಡಿಸುವ ಸಾಹಿತ್ಯ ಬರೆದು ಹಾಡನ್ನು ತಯಾರಿಸಿದ್ದಾನೆ. ಈ ಹಾಡನ್ನು ಈ ವರ್ಷದ ಜೂನ್ನಲ್ಲಿ ಬಿಡುಗಡೆ ಮಾಡಿರುವ ಈತ, ಈ ವಿಡಿಯೋವನ್ನು ಜನರು ಹೆಣ್ಣು ಮಕ್ಕಳನ್ನ ಶಾಲೆಯಿಂದ ತೆಗೆದು ಹಾಕುವಂತೆ ಕರೆ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಇಸ್ಲಾಂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾನೆ. ಅಲ್ಲದೆ ಜನರು ತಮ್ಮ ಹೆಣ್ಣು ಮಕ್ಕಳನ್ನ ಶಾಲೆಯಿಂದ ತೆಗೆದು ಹಾಕೋಕೆ ಮತ್ತು ಮನೆಯಲ್ಲಿ ಇರಿಸಿಕೊಳ್ಳೋಕೆ ಸಲಹೆ ನೀಡಿದ್ದಾನೆ. ನೀವು ಗೌರವವನ್ನ ಕಳೆದುಕೊಳ್ಳಲು ಬಯಸಿದ್ರೆ ಅಥವಾ ಅವಳನ್ನ ವೇಶ್ಯೆಯನ್ನಾಗಿ ಮಾಡೋಕೆ ಬಯಸಿದ್ರೆ ಅವಳನ್ನ ಶಾಲೆಗೆ ಕಳುಹಿಸಿ ಅಂತ ಹಾಡಿದ್ದಾನೆ. ಶಾಲೆಗೆ ಹೋಗುವ ಹೆಣ್ಮಕ್ಕಳು ಮತ್ತು ಪವಿತ್ರತೆ ಮತ್ತು ಗೌರವವನ್ನ ಕಳೆದುಕೊಳ್ತಾರೆ ಅಂತ ಹೇಳುವ ಸಾಹಿತ್ಯವೂ ಇದರಲ್ಲಿದೆ. ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿನ ತಾಂತ್ರಿಕ ಸಮಸ್ಯೆಯಿಂದಾಗಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಕ್ಷರಶಃ ಬಂಧಿಯಾಗಿರುವ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ರನ್ನ ಖಾಸಗಿ ಸುದ್ದಿವಾಹಿನಿಯೊಂದು ಸಂಪರ್ಕಿಸಿದ್ದು, ಈ ವೇಳೆ ಮಾತನಾಡಿರುವ ಸುನಿತಾ ವಿಲಿಯಮ್ಸ್, ಸ್ಟಾರ್ ಲೈನರ್ ನೌಕೆಯಲ್ಲಿನ ತಾಂತ್ರಿಕ ಸಮಸ್ಯೆ ಶೀಘ್ರವಾಗಿ ಬಗೆಹರಿಯುವ ವಿಶ್ವಾಸವಿದೆ, ತಾವು ಶೀಘ್ರದಲ್ಲೇ ಭೂಮಿಗೆ ಹಿಂತಿರುಗಬಹುದು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮಗೆ ಅಗತ್ಯ ಇದ್ರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಮಸ್ಯೆ ಇದ್ರೆ, ನಾವು ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯನ್ನು ಪ್ರವೇಶಿಸಿ ಅನ್ಡಾಕ್ ಮಾಡಬಹುದು, ನಮ್ಮ ತಂಡದೊಂದಿಗೆ ಮಾತಾಡಬಹುದು ಮತ್ತು ಮನೆಗೆ ಬರೋಕೆ ಉತ್ತಮ ಮಾರ್ಗವನ್ನ ಕಂಡುಹಿಡಿಯಬಹುದು ಅನ್ನೋ ವಿಶ್ವಾಸವಿದೆ. ನೌಕೆಯಲ್ಲಿನ ತಾಂತ್ರಿಕ ದೋಷ ಶೀಘ್ರವೇ ಬಗೆಹರಿಯುವ ಸಂಪೂರ್ಣ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಬಾಹ್ಯಾಕಾಶ ನೌಕೆಯು ತಮ್ಮನ್ನ ಮನೆಗೆ ಕರೆತರುತ್ತೆ, ತೊಂದರೆ ಇಲ್ಲ ಅಂತ ಸುನಿತಾ ವಿಲಿಯಮ್ಸ್ ISSನಿಂದ CNN ವರದಿಗಾರರಿಗೆ ತಿಳಿಸಿದ್ದಾರೆ. ರಷ್ಯಾ ಮತ್ತು ಚೀನಾ ನಡುವಿನ ಬಾಂಧವ್ಯ ಬಲಗೊಳ್ತಾ ಇದೆ. ಯುಕ್ರೇನ್ ವಿರುದ್ಧದ ರಷ್ಯಾ ಸಮರದಲ್ಲಿ ನಿರ್ಣಾಯಕ ಪಾತ್ರ ವಹಿಸೋಕೆ ಚೀನಾ ಮುಂದಾಗ್ತಾ ಇದೆ. ಈ ಬೆಳವಣಿಗೆಗಳ ಕುರಿತು 32 ರಾಷ್ಟ್ರಗಳ ಸದಸ್ಯತ್ವದ ಮೈತ್ರಿಕೂಟ ನ್ಯಾಟೋ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಉತ್ತರ ಅಟ್ಲಾಂಟಿಕ ಮಂಡಳಿಯ 75ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಇಲ್ಲಿ ಸೇರಿದಂತಹ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಮುಖಂಡರು ಈ ವಿಷಯ ಚರ್ಚಿಸಿದ್ದು, ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಚೀನಾದ ಮಹತ್ವಾಕಾಂಕ್ಷೆ ಮತ್ತು ದಬ್ಬಾಳಿಕೆಯ ನೀತಿಗಳು ನಮ್ಮ ಹಿತಾಸಕ್ತಿ, ಭದ್ರತೆ, ಮೌಲ್ಯಗಳಿಗೆ ಸವಾಲು ಒಡ್ತಾ ಇದೆ. ರಷ್ಯಾ ಚೀನಾ ಸಂಬಂಧ ಗಟ್ಟಿಯಾಗ್ತಾ ಇರೋದು ನಿಯಮಾಧಾರಿತ ಅಂತಾರಾಷ್ಟ್ರೀಯ ವ್ಯವಸ್ಥೆ ಬದಲಿಸುವ ಯತ್ನವೂ ಆಗಿದೆ ಅಂತ ಇಲ್ಲಿ ನಡೆದ ಮುಖಂಡ ಶೃಂಗಸಭೆ ನಿರ್ಣಯವನ್ನು ಅಂಗೀಕರಿಸಿದೆ. ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮತ್ತು ಖಾಸಗಿ ಮಾರಾಟಗಾರರ ಜೊತೆಗಿನ ಸಚಿವಾಲಯದ ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ಲಂಚದ ಆರೋಪಗಳ ಮೇಲೆ ಇಂಡೋನೇಷ್ಯಾದ ಮಾಜಿ ಕೃಷಿ ಸಚಿವರಿಗೆ ಅಲ್ಲಿನ ನ್ಯಾಯಾಲಯವು 10 ಜೈಲು ಶಿಕ್ಷೆಯನ್ನು ಗುರುವಾರ ವಿಧಿಸಿದೆ. ಇಂಡೋನೇಷ್ಯಾದ ಭ್ರಷ್ಟಾಚಾರ ತಡೆ ನ್ಯಾಯಾಲಯ ಈ ಕುರಿತು ಆದೇಶ ನೀಡಿದ್ದು, ಮಾಜಿ ಸಚಿವ
ಸೈಯರ್ಹುಲ್ ಯಾಸಿನ್ ಲಿಂಪು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಅಂತ ನ್ಯಾಯಾಲಯ ತನ್ನ ಆದೇಶದಲ್ಲಿ ತಿಳಿಸಿದೆ. 10 ವರ್ಷದ ಜೈಲುವಾಸದ ಜೊತೆಗೆ 15,45,000 ರೂಪಾಯಿ ದಂಡ ಪಾವತಿಸಬೇಕು. ಒಂದು ವೇಳೆ ದಂಡ ಪಾವತಿಸೋಕೆ ವಿಫಲರಾದರೆ ಇನ್ನೂ 4 ತಿಂಗಳು ಎಕ್ಸ್ಟ್ರಾ ಜೈಲು ಶಿಕ್ಷೆ ವಿಧಿಸಬೇಕು ಅಂತ ಆದೇಶದಲ್ಲಿ ಹೇಳಲಾಗಿದೆ. ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾಗಿರುವ ಕನ್ಸರ್ವೇಟಿವ್ ಪಕ್ಷದ ಸಂಸದೆ ಭಾರತೀಯ ಮೂಲದ ಶಿವಾನಿ ರಾಜಾ ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ರಿಷಿ ಸುನಾಕ್ ಅವರು ಭಗವದ್ಗೀತೆ ಹೆಸರಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಲೀಸೆಸ್ಟರ್ ಈಸ್ಟ್ ಕ್ಷೇತ್ರವನ್ನು ಪ್ರತಿನಿಧಿಸಿ ಸಂಸತ್ತಿಗೆ ಆಯ್ಕೆಯಾಗಿರೋದಕ್ಕೆ ಹೆಮ್ಮೆ ಆಗ್ತಾ ಇದೆ ಅಂತ ಗುಜರಾತ್ ಮೂಲದ ಉದ್ಯಮಿ ಶಿವಾನಿ ಹೇಳಿದ್ದಾರೆ. ಕೆಲವು ಬ್ರಿಟಿಷ್ ಸಿಖ್ ಸಂಸದರಾದ ಥಾಂಧೇಸಿ, ಗುರಿಂದರ್ ಸಿಂಗ್, ಹರಿಪ್ರೀತ್ ಉಪ್ಪಲ್, ಸತ್ವೀರ್ ಕೌರ್ ವಾರಿಂದರ್ ಜಸ್ ಅವರು ಸಿಖ್ ಧರ್ಮ ಗ್ರಂಥಗಳ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಆಲ್ ಪಾರ್ಟಿ ಪಾರ್ಲಿಮೆಂಟರಿ ಗ್ರೂಪ್ ಅಧ್ಯಕ್ಷರಾಗಿರುವ ಬಾಬ್ ಬ್ಲಾಕ್ಮನಿ ಅವರು ಗೀತಾ, ಕಿಂಗ್ ಜೇಮ್ಸ್ ಬೈಬಲ್ ಎರಡನ್ನ ಹಿಡಿದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. 2020 ಅಧ್ಯಕ್ಷೀಯ ಚುನಾವಣೆಗೆ ಹೋಲಿಸಿದ್ರೆ 2024 ಅಮೆರಿಕದಲ್ಲಿ ಅಧ್ಯಕ್ಷ ಜೋ ಬೈಡನ್ ಅವರನ್ನು ಬೆಂಬಲಿಸುವ ಭಾರತದ ಮೂಲದ ಅಮೆರಿಕನ್ನರ ಸಂಖ್ಯೆಯಲ್ಲಿ 19% ಕುಸಿತ ಆಗಿದೆ ಅನ್ನೋ ವಿಷಯವನ್ನು ಏಷ್ಯನ್ ಅಮೆರಿಕ ಮತದಾನದ ದ್ವೈವಾರ್ಷಿಕ ಸಮೀಕ್ಷೆಯಲ್ಲಿ ಕಂಡುಬಂದಿದೆ. ಏಷ್ಯನ್ ಅಮೆರಿಕದ ಮತದಾರರನ್ನು ಒಳಗೊಂಡು ನಡೆಸಿದಂಥ ಸುದೀರ್ಘ ಸಮೀಕ್ಷೆ ಇದಾಗಿದೆ. ಏಷ್ಯನ್ ಹಾಗೂ ಪೆಸಿಫಿಕ್ ಐಸ್ಲ್ಯಾಂಡರ್, ಅಮೆರಿಕನ್ ವೋಟ್ ಏಷ್ಯನ್, ಅಮೆರಿಕನ್ ಅಡ್ವಾನ್ಸಿಂಗ್ ಜಸ್ಟಿಸ್ ನಡೆಸಿದ ಸಮೀಕ್ಷೆ ಪ್ರಕಾರ 2020 ಈ ವರ್ಗದವರಲ್ಲಿ 65% ಮಂದಿ ಬೈಡನ್ ಅವರನ್ನ ಬೆಂಬಲಿಸಿದ್ರು. ಈಗ ಆ ಪ್ರಮಾಣ 46%ಗೆ ಇಳಿಕೆಯಾಗಿದೆ. ಅಧ್ಯಕ್ಷ ಜೋ ಬೈಡನ್ ಹಾಗೂ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ನಡುವೆ ಜೂನ್ 27 ನಡೆದ ಅಧ್ಯಕ್ಷೀಯ ಚರ್ಚೆಗೂ ಮುನ್ನ ಈ ಸಮೀಕ್ಷೆ ನಡೆಸಲಾಗಿತ್ತು. ನ್ಯಾಯಮೂರ್ತಿ ಆಲಿಯಾ ನೀಲಂ ಅವರು ಗುರುವಾರ ಪಾಕಿಸ್ತಾನದ ಲಾಹೋರ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಅವರು ನ್ಯಾಯಾಲಯದಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದ ಪಾಕಿಸ್ತಾನದ ಮೊದಲ ಮಹಿಳೆ ಅಂತ ಕರೆಸಿಕೊಂಡಿದ್ದಾರೆ. ಪಂಜಾಬ್ ಗವರ್ನರ್ ಸರಾರ್ ಸಲೀಂ ಹೈದರ್ ಖಾನ್ ಅವರು ಆಲಿಯಾ ಅವರಿಗೆ ಪ್ರಮಾಣವಚನ ಬೋಧಿಸಿದರು. ಪಂಜಾಬ್ ಪ್ರಾಂತ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಮರಿಯಾಮ್ ನವಾಜ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತೀಯರನ್ನು ವಂಚಿಸಿ ಅವರನ್ನು ರಷ್ಯಾ ಸೇನೆಯಲ್ಲಿ ಸೇರಿಸುವ ಮತ್ತು ಯುಕ್ರೇನ್ ವಿರುದ್ಧ ಯುದ್ಧದಲ್ಲಿ ಹೋರಾಡಲು ಕಳಿಸುವ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಕಂಡುಕೊಳ್ಳಲು ರಷ್ಯಾದ ರಾಯಭಾರಿ ಕಚೇರಿಯ ಉನ್ನತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಈ ಸಮಸ್ಯೆ ಕುರಿತು ರಷ್ಯಾ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದೆ. ಭಾರತೀಯರನ್ನು ರಷ್ಯಾಗೆ ಕಳಿಸಿರುವ ಏಜೆಂಟರು ಇರೋದು ಭಾರತದಲ್ಲಿ, ಹೀಗಾಗಿ ಈ ಕುರಿತು ರಷ್ಯಾ ಭಾರತ ಎರಡೂ ಕಡೆ ತನಿಖೆ ನಡೆಸಬೇಕು ಅಂತ ಭಾರತದಲ್ಲಿ ರಷ್ಯಾ ರಾಯಭಾರ ಕಚೇರಿಯ ಅಧ್ಯಕ್ಷ ರೋಮನ್ ಬಬುಷ್ಕಿನ್ ತಿಳಿಸಿದ್ದಾರೆ. ಲಾಭದಾಯಕ ಉದ್ಯೋಗಗಳು ಮತ್ತು ಶಿಕ್ಷಣ ಅವಕಾಶಗಳ ಆಮಿಷಕ್ಕೆ ಒಳಗಾಗಿ 30-40 ಭಾರತೀಯರು ಈಗ ರಷ್ಯಾದ ಸೇನೆಯಲ್ಲಿ ಹೋರಾಡ್ತಾ ಇದ್ದಾರೆ ಅಂತ ಭಾವಿಸಲಾಗಿದೆ. ಭಾರತ ಮೂಲದ ಕನಿಷ್ಠ 4 ಸಾವಿಗೀಡಾಗಿದ್ದಾರೆ ಅಂತ ಭಾರತ ಇತ್ತೀಚೆಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿತ್ತು. ಈವರೆಗೆ 10 ಭಾರತೀಯರನ್ನ ರಷ್ಯಾದಿಂದ ಕರೆತರಲಾಗಿದ್ದು ಮಾನವ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಬಂಧಿಸಿದೆ. ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.